ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮಿಸ್ಟರ್ 360 ಸಿಕ್ಸ್ಟಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಿರುವವರ ಲೈವ್ ಲೊಕೇಶನ್ನ ಹೇಗೆ ನಿಮ್ಮ ಫೋನ್ ಮುಖಾಂತರ ಅವರ ಲೈವ್ ಲೊಕೇಶನ್ನ ಟ್ರ್ಯಾಕ್ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ಮುಂದಿನ ವೀಡಿಯೋಗಳ ನೋಟಿಫಿಕೇಷನ್ಸ್ಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ಹಲೋ ಫ್ರೆಂಡ್ಸ್ ಈ ವಿಡಿಯೋನ ಬಂದು ನಾನು ಪೇರೆಂಟ್ಸ್ಗೆ ಡೆಡಿಕೇಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ತಮ್ಮ ಕಾಲೇಜ್ಗೆ ಹೋಗಿರುವಂಥ ಮಕ್ಕಳು ಇನ್ ಟೈಮ್ಗೆ ಮನೆಗೆ ಬಂದಿಲ್ಲ ಅಂದಾಗ ಸ್ವಲ್ಪ ಗಲಿಬಿಲಿ ಆಗೋ ಸಹಜ ಸೊ ಅಂಥ ಟೈಮ್ನಲ್ಲಿ ಪೇರೆಂಟ್ಸು ಈ ಆ್ಯಪ್ನಲ್ಲಿ ಲಾಗಿನ್ ಆಗಿ ತಮ್ಮ ಮಕ್ಕಳು ಯಾವ ಲೊಕೇಶನಲ್ಲಿದ್ದಾರೆ ಅನ್ನೋದನ್ನ ಲೈವ್ ಆಗಿ ಚೆಕ್ ಮಾಡ್ಬೋದು ಅಂದರೆ ಎಕ್ಸಾಂಪಲ್ ಮಕ್ಕಳು ಇನ್ನೂ ಕಾಲೇಜಲ್ಲಿದ್ದಾರಾ ಅಥವಾ ಬರ್ತಾ ಇದ್ದಾರೆ ಅನ್ನೋದನ್ನ ಅವರು ಲೈವ್ ಆಗಿ ಚೆಕ್ ಮಾಡ್ಬೋದು ಸೊ ಅದರಿಂದ ಈ ಆ್ಯಪ್ ಬಂದ್ಬಿಟ್ಟು ಪೇರೆಂಟ್ಸ್ಗೆ ತುಂಬ ಯೂಸ್ಫುಲ್ ಆಗಿದೆ ಹಾಗಾದರೆ ಆ ಆ್ಯಪ್ ಹೌದು ಬನ್ನಿ ಆ ಆ್ಯಪ್ ಬಗ್ಗೆ ಪೂರ್ತಿ ನಿಮಗೆ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನೀವು ಯಾರ ಲೈವ್ ಲೊಕೇಶನ್ನ ಟ್ರ್ಯಾಕ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅವರ ಲೈವ್ ಲೊಕೇಶನ್ನ ನೀವು ಟ್ರ್ಯಾಕ್ ಮಾಡಬೇಕು ಅಂದರೆ ಅವರ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಮ್ಯಾಂಡ್ಯುಟರಿಯಾಗಿ ಬೇಕೇ ಬೇಕು ಅಂದರೆ ಅವರು ಯೂಸ್ ಮಾಡ್ತಿರೋ ಫೋನಲ್ಲಿ ಲಾಗಿನ್ ಆಗಿರೋ ಇಮೇಲ್ ಐ ಡಿ ಮತ್ತು ಅದರ ಪಾಸ್ವರ್ಡ್ ಮ್ಯಾಂಡ್ಯುಯೇಟ್ರಿಯಾಗಿ ಬೇಕೇ ಬೇಕು ಸೊ ಅದನ್ನು ಯೂಸ್ ಮಾಡ್ಕೊಂಡು ಮಾತ್ರ ನಾವು ಅವರ ಲೈವ್ ಲೊಕೇಶನ್ನ ಟ್ರ್ಯಾಕ್ ಮಾಡ್ಬೋದು ಅಂದರೆ ಅವರ ಲೈವ್ ಲೊಕೇಶನ್ನ ಟ್ರ್ಯಾಕ್ ಮಾಡಲಿಕ್ಕಾಗಲ್ಲ ಹಾಗಾದರೆ ಅವರ ಇಮೇಲ್ ಐಡಿ ಮತ್ತು ಪಾಸ್ವರ್ಡ್ ಇಟ್ಕೊಂಡು ಅವ್ರ ಲೈವ್ ಲೊಕೇಶನ್ನ ಹೇಗೆ ಟ್ರ್ಯಾಕ್ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಬನ್ನಿ ಮೊದಲು ಪ್ಲೇಸ್ಟೋರ್ಗೋಗಿ ಪ್ಲೇಸ್ಟೋನಲ್ಲಿ ಫೈನ್ ಮೈ ಡಿವೈಸ್ ಅಂತ ಸರ್ಚ್ ಮಾಡಿ ಸೊ ಫೈನ್ ಮೈ ಡಿವೈಸ್ ಅಂತ ಸರ್ಚ್ ಮಾಡ್ತು ಅಂದರೆ ಒಂದು ಗೂಗಲ್ ಅವ್ರದ್ದು ಒಂದು ಆಪ್ ಬಂದು ಬರುತ್ತೆ ಸೊ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ ಇನ್ಸ್ಟಾಲ್ ಆದಮೇಲೆ ಓಪನ್ ಮಾಡಿ ಸೊ ಓಪನ್ ಮಾಡಿದಾಗ ಎರಡು ಆಪ್ಷನ್ ಬರುತ್ತೆ ಸೊ ಎರಡನೇ ಆಪ್ಷನ್ ಇತ್ತರ ಸೈನ್ ಇನ್ ಕೇಸ್ಟ್ ಅಂತ ಸೊ ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿದಾಗ ಇಮೇಲ್ ಐ ಡಿ ಕೇಳುತ್ತೆ ಸೊ ಯಾವ ಇಮೇಲ್ ಐ ಡಿ ಮೆನ್ಷನ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಯಾರ ಲೈವ್ ಲೊಕೇಶನ್ ಟ್ರ್ಯಾಕ್ ಮಾಡ್ತಾಯಿದೀವೋ ಅವರ ಇಮೇಲ್ ಐಡಿನಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಸೊ ಅವರ ಇಮೇಲ್ ನಾನು ಮೆನ್ಷನ್ ಮಾಡಿ ನೆಕ್ಸ್ಟ್ ಕೊಡಿ ಸೊ ನೆಕ್ಸ್ಟ್ ಕೊಟ್ಟಾಗ ಪಾಸ್ವರ್ಡ್ ಕೇಳುತ್ತೆ ಸೊ ಅಂದರೆ ಅವರ ಇಮೇಲ್ ಐ ಯಾವ ಪಾಸ್ವರ್ಡ್ ಕೊಟ್ಟಿರ್ತಾರೋ ಅದೇ ಪಾಸ್ವರ್ಡ್ನ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಸೊ ಆ ಅಲ್ಲಿ ಮೆನ್ಷನ್ ಮಾಡಿ ನೆಕ್ಸ್ಟ್ ಕೊಡಿ ಸೊ ನೆಕ್ಸ್ಟ್ ಕೊಟ್ಟಾಗ ಗೂಗಲ್ ಮ್ಯಾಪ್ ಓಪನ್ ಆಗುತ್ತೆ ಈ ಮ್ಯಾಪ್ನಲ್ಲಿ ಅವರ ಎಕ್ಸಾಕ್ಟ್ ಲೊಕೇಶನ್ ಅಂದರೆ ನಾವು ಯಾರ ಲೊಕೇಶನ್ ಟ್ರ್ಯಾಕ್ ಮಾಡ್ತಾ ಇದೀವೋ ಅವರ ಎಕ್ಸಾಕ್ಟ್ ಲೊಕೇಶನ್ ಪ್ಲಸ್ ನಮ್ಮ ಲೊಕೇಶನ್ ಅಂದರೆ ನಾವು ಎಲ್ಲಿಂದ ಅವರನ್ನು ಟ್ರ್ಯಾಕ್ ಮಾಡ್ತಿದ್ದೆವು ಎರಡೂ ಲೊಕೇಶನ್ನ ಎಕ್ಸಾಕ್ಟಾಗಿ ತೋರಿಸುತ್ತೆ ಸೊ ಅದರಿಂದ ಏನಾಗುತ್ತೆ ಅಂದರೆ ಅವರು ಎಲ್ಲಿದ್ದಾರೆ ಅನ್ನೋದನ್ನ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಸೊ ಅದಕ್ಕೆ ನಾನು ಮೊದಲೇ ಹೇಳಿದ್ದು ಈ ಆ್ಯಪ್ ಬಂದ್ಬಿಟ್ಟು ಪೇರೆಂಟ್ಸ್ಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು